ಬರುವಂತಹ ಹುಣ್ಣಿಮೆಯ ದಿನದಂದು ಹೊಸ್ತಿಲ ಬಳಿ ಬೆಲ್ಲದಿಂದ ಈ ವಿಧವಾಗಿ ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಮನೆಗೆ ಹಣದ ಹರಿವು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹೌದು, ಹುಣ್ಣಿಮೆಯ ದಿನದಂದು ಮನೆಯಲ್ಲೇ ಈ ಒಂದು ಬೆಲ್ಲದಿಂದ ಈ ರೀತಿಯಾದಂತಹ ಪರಿಹಾರವನ್ನ ಹೊಸ್ತಿಲಿನ ಬಳಿ ಮಾಡ್ಕೊಳ್ತಾ ಬನ್ನಿ. ಆ ಒಂದು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತುಗಳು ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ವೃದ್ಧಿ ಆಗ್ತದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ನಮಗೆ ಈ ಒಂದು ಸಿರಿ ಸಂಪತ್ತುಗಳು ವೃದ್ಧಿ ಆಗಬೇಕು ಅಂದ್ರೆ, ಆ ಲಕ್ಷ್ಮೀದೇವಿ ಅಮ್ಮನವರ ಅನುಗ್ರಹವಾಗಬೇಕು ಅಂದ್ರೆ, ಈ ಒಂದು ಹುಣ್ಣಿಮೆಯ ದಿನದಂದು ಈ ಒಂದು ಮರ್ಯಾದೆ ಪರಿಹಾರವನ್ನ ಮಾಡ್ಕೊಳ್ಳಿ. ಏನಪ್ಪ ಒಂದು ಪರಿಹಾರ ಅನ್ನೋದಾದ್ರೆ, ಹೌದು, ನಮ್ಮ ಮನೆಗೆ ಗೊತ್ತಿಲ್ಲದೇನೆ ಒಂದು ನೆಗೆಟಿವ್ ಎನರ್ಜಿ ಏನಾದ್ರು ಪಾಸ್ ಆಗಿದ್ರೆ, ಅಥವಾ ದುಷ್ಟಶಕ್ತಿಗಳ ಪ್ರಭಾವಗಳಿದ್ರೆ, ಅಥವಾ ಒಂದು ದೃಷ್ಟಿ ದೋಷ ಅನ್ನುವಂಥದ್ದಾಗಿದ್ರೆ, ನರದೃಷ್ಟಿ ನರಘೋಷದ ಸಮಸ್ಯೆಗಳೇನಾದ್ರೂ ಇದ್ರೆ, ಅಂತಹ ಜಾಗದಲ್ಲಿ ಲಕ್ಷ್ಮೀದೇವಿ ವಾಸವಾಗೋದಿಲ್ಲ. ಅಂತಹ ಕಾರಣಕ್ಕಾದರೂ ಕೂಡ ನಾವು ಈರದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಿರ್ತೀವಿ. ಆ ಸಮಸ್ಯೆಗಳನ್ನ ನಿವಾರಣೆ ಪಡೀಲಿಕ್ಕೆ ಈ ಒಂದು ಪರಿಹಾರ ಬಹಳ ಅದ್ಭುತವಾಗಿ ನಮಗೆ ಸಹಕಾರವನ್ನು ಮಾಡುತ್ತೆ. ಮನೆಯಲ್ಲಿ ವಿನಾಕಾರಣ ಒಂದು ರೀತಿಯಾದಂತಹ ಸಿಕ್ನೆಸ್ ಅಂದ್ರೆ, ಯಾರಿಗೂ ಕೂಡ ಒಂದಿರತಕ್ಕಂತಹ ಸರಿಯಾದಂತಹ ಮನಸ್ಥಿತಿ ಇಲ್ಲದೇ ಇರುವಂತಹದ್ದು, ಏನೋ ಒಂದಿರತಕ್ಕಂತಹ ಮೊಂಕು ಕವಿದ ಆಗಿರುವಂತಹದ್ದು, ಅಥವಾ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲದಲೇ ಇರುವಂತಹದ್ದು, ಈ ರೀತಿಗೆಲ್ಲ ಆಗ್ತದೆ. ಮನೆಯಲ್ಲಿ ಇರುವಂತಹ ಸದಸ್ಯರುಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳಾಗಿರಬಹುದು, ವಾತಾವರಣ ಸರಿ ಇಲ್ಲದೇ ಇರುವಂತದ್ದು, ವಿನಾಕಾರಣ ಜಗಳ ಆಗ್ತಾ ಇರುತ್ತೆ, ಈ ರೀತಿಯಾದಂತಹದ್ದು ಆಗಾಗ ಆಗ್ತಾ ಇದೆ ಮನೆಯಲ್ಲಿ ಅನ್ನುವಂಥದ್ದಿದ್ರೆ, ಈ ರೀತಿಯಾದಂತಹ ಒಂದು ಸಂದರ್ಭಗಳು ಎಲ್ಲರ ಮನೆಯಲ್ಲೂ ಕಾಮನ್ನೇ ಅಂತ ಅನ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಕುಟುಂಬ ಸದಸ್ಯರಲ್ಲೇ ಒಂದು ಮನಸ್ತಾಪಗಳು, ಆ ಒಂದು ಮನಸ್ತಾಪಗಳಿಂದ ನೋವು ಉಂಟಾಗುತ್ತಲ್ಲ, ಆದಂತ ಸಂದರ್ಭಗಳು ಅತಿರೇಕಕ್ಕೆ ಹೋಗುವಂತಹದ್ದಾದಾಗ, ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನುವಂಥದ್ದಾಗಿರುತ್ತೆ. ಅಂದ್ರೆ ನೆಗೆಟಿವ್ ಎನರ್ಜಿ ಅಂದ್ರೆ ಏನು, ವಿನಾಕಾರಣ ಈ ರೀತಿಗೆಲ್ಲ ಆಗ್ತಾ ಇದೆ, ಎಷ್ಟೇ ಕಂಟ್ರೋಲ್ ಮಾಡಕ್ ಹೋದ್ರು ಕೂಡ ಪರಿಸ್ಥಿತಿಗಳು ಕೈ ಮೀರ್ತಾ ಇದೆ ಅಂದಾಗ ಈ ರೀತಿಯಾದಂತಹ ಸಂದರ್ಭಗಳಾಗುತ್ತೆ. ಆ ಸಂದರ್ಭಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕಾಗಿ ನೀವು ಏನಾದ್ರೂ ಒಂದು ಟ್ರೈ ಮಾಡುವಂತದ್ ಮಾಡಕ್ ಹೋದಾಗ ಅದಾಗ್ತಾ ಇರೋದಿಲ್ಲ. ಹಾಗಾಗ ಆ ಒಂದು ಸಂದರ್ಭಗಳಿಗೆಲ್ಲ ಕಾರಣ ನಮ್ಮ ಒಂದು ಜನರ ಕಣ್ದೃಷ್ಟಿ ಆಗಿರಬಹುದು, ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವಗಳಾಗಿರ್ಬಹುದು, ಈ ರೀತಿಯಾಗೆಲ್ಲವೂ ಕೂಡ ಆಗಿರುತ್ತೆ. ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನದಂದು ಹೊಸ್ತಿಲಿನ ಬಳಿ ಮಾಡಿಕೊಳ್ಳುವಂತಹ ಈ ಪರಿಹಾರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಆರ್ತದಂತ ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಗುಣವನ್ನ ಹೊಂದಿದೆ. ಹೇಗೆ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಕೇಳ್ಬೋದು. ನಾವು ಪ್ರತಿನಿತ್ಯವೂ ಕೂಡ ಹೊರಗಡೆ ಹೋಗಿ ನಾನಾ ವಿಧದಂತಹ ಜಾಗಗಳಿಂದ ಓಡಾಡಿಕೊಂಡು ಸುತ್ತಾಡ್ಕೊಂಡು ಎಷ್ಟೋ ಜನರನ್ನ ಭೇಟಿ ಮಾಡ್ಕೊಂಡು ಬಂದಿರ್ತೀವಿ. ಆ ರೀತಿಯಾದಂತಹ ಒಂದು ಸ್ಥಳ ಆಗಿರಬಹುದು ಅಥವಾ ವ್ಯಕ್ತಿ ಆಗಿರಬಹುದು, ಅವ್ರು ಹೇಗಿರ್ತಾರೆ, ಹೇಗೆ ಅವ್ರ ಹತ್ರ ಏನಿದೆ, ಒಂದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ನಮಗೆ ಗೊತ್ತಿರೋದಿಲ್ಲ. ಆ ಜಾಗದಲ್ಲಿ ಯಾವ ರೀತಿಯಾದಂತಹ ನೆಗೆಟಿವ್ ಪಾಸಿಟಿವ್ ಅನ್ನುವಂಥದ್ದು ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅದೆಲ್ಲವನ್ನ ಕೂಡ ನಾವು ತಿಳ್ಕೊಂಡು ಮನೆಯೊಳಗೆ ಬಂದಾಗ, ಅಂತಹ ವ್ಯಕ್ತಿಗಳನ್ನ ಪರಿಚಯ ಆದಾಗ ಬಂದಾಗ, ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬಿದ್ದಿರುವಂತಹದ್ದು, ಅವರ ಒಂದು ಮನಸ್ಥಿತಿಯ ಜೊತೆ ನಾವು ಮಾತಾಡಿದಾಗ, ಅವರ ಒಂದು ಸಂದರ್ಭ ಅಥವಾ ಅವರ ಒಂದು ಕ್ರೂಷಿಯಲ್ ಟೈಮ್ಸ್ಗಳು ಏನಾದರೂ ಒಂದು ಇದ್ದೇ ಇರುತ್ತೆ, ಅದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೇ ನಾವು ತಲೆಯಲ್ಲೂ ಹೊತ್ಕೊಂಡು ಬಂದಾಗ್ಲೂ ಕೂಡ ಅದು ಒಂದು ನೆಗೆಟಿವ್ ಎನರ್ಜಿನ ನಾವು ಮೂವ್ ಆನ್ ಮಾಡ್ಕೊಂಡು ಬಂದಾಗೆ ಆಗುತ್ತೆ. ಈ ರೀತಿಯಾಗೆಲ್ಲ ಆಗುವಂತಹದ್ದು ನಮ್ಮ ಮನೆಯಲ್ಲಿ ಅದು ಪರಿಣಾಮವಾಗಿ ಬೀರುತ್ತೆ. ಅದೆಲ್ಲವೂ ಕೂಡ ನಮ್ಮ ಮನೆಯೊಳಗೆ ಪ್ರವೇಶ ಆಗುವಂಥದ್ದು ಹೊಸ್ತಿಲಿನ ಬಳಿ. ಆ ಹೊಸ್ತಿಲಿನ ಬಳಿಯೇ ಇರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಮನೆಯಿಂದ ಹೊರಗಾಗಬೇಕು ಅಂದರೆ, ಈ ಹೊಸ್ತಿಲಿನ ಬಳಿ ಹುಣ್ಣಿಮೆಯ ದಿನ ಸಾಯಂಕಾಲದ ವೇಳೆಯಲ್ಲಿ ಈ ವಿಧವಾಗಿ ಮಾಡಿ. ಏನು ಮಾಡಬೇಕಪ್ಪ ಈ ಒಂದು ಪರಿಹಾರಕ್ಕೆ ಅನ್ನೋದಾದರೆ, ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಈ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ಮಣ್ಣಿನ ದೀಪ, ಒಂದು ಸ್ವಲ್ಪ ಬೆಲ್ಲವನ್ನ ಪುಡಿ ಮಾಡ್ಕೊಳ್ಳುವಂಥದ್ದು, ಹಾಗೇನೆ ಒಂದು ನಾಲ್ಕು ಅಥವಾ ಒಂದು ಎರಡಾದ್ರೂ ಪರವಾಗಿಲ್ಲ, ಏಲಕ್ಕಿ ಅಥವಾ ಒಂದು ನಾಲ್ಕೈದು ಲವಂಗ, ಇಷ್ಟು ಪದಾರ್ಥಗಳು ಹಾಗೂ ಕರ್ಪೂರ, ಇಷ್ಟು ಪದಾರ್ಥಗಳನ್ನು ಕೂಡ ನೀವು ಫಸ್ಟು ಏನ್ ಮಾಡ್ತೀರಾ, ಇದನ್ನ ಮಾಡ್ಕೊಳ್ಳುವಂಥದ್ದು ಹುಣ್ಣಿಮೆಯ ದಿನ ಸಾಯಂಕಾಲದ ವೇಳೆಯಲ್ಲಿ ಮಾಡ್ಕೊಳ್ಳಿ.
ಸಾಯಂಕಾಲ ಸಂಜೆ 6 ಗಂಟೆ ನಂತರ ಮಾಡ್ಕೊಳ್ಳಿ ಈರದಂತಹ ಪರಿಹಾರವನ್ನು. ಒಂದು ಏನು ಮಣ್ಣಿನ ದೀಪವನ್ನು ತೆಗೆದುಕೊಂಡು 4 ಲವಂಗವನ್ನು 4 ಏಲಕ್ಕಿಯನ್ನು ಅದರೊಳಗೆ ಹಾಕಿ ಮತ್ತೆ ಈ ಒಂದು ಬೆಲ್ಲವನ್ನು ಪೌಡರ್ ಮಾಡ್ಕೊಳ್ಳಿ, ಅಂದರೆ ಕುಟ್ಟಿ ಪುಡಿ ಮಾಡಿದಾಗ ಅದು ಪೌಡರ್ ಆಗುತ್ತೆ. ಆ ಪೌಡರನ್ನು 7 ಚಿಟಿಕೆಯಷ್ಟು ಹಾಕ್ಕೊಳ್ಳಿ, ಅದರೊಳಗಡೆ ಹಾಕ್ಕೊಂಡು ಒಂದು 4-5 ಕರ್ಪೂರಗಳನ್ನು, ಜಾಸ್ತಿ ಕರ್ಪೂರಗಳನ್ನು ಹಾಕಿ ಆ ಒಂದು ದೀಪವನ್ನು ನಿಮ್ಮ ಮನೆಯ ಹೊಸ್ತಿಲಿನ ಬಳಿ ಎಡಗಡೆ ಆಗಿರ್ಬೋದು ಬಲಗಡೆ ಆಗಿರ್ಬೋದು ಎಲ್ಲಾದರೂ ಕೂಡ ಇಟ್ಟು ಅದನ್ನು ಬೆಳಗಿಸಿ. ಆ ಒಂದು ಬೆಳಗಿಸುವುದರಿಂದಾಗಿ ಕರ್ಪೂರ ಆಗಿರ್ಬಹುದು, ಲವಂಗ, ಈ ಬೆಲ್ಲ, ಈ ಏಲಕ್ಕಿ ಅನ್ನುವಂಥ ಪದಾರ್ಥಗಳು ಸುಟ್ಟಿ ಅದರಿಂದ ಬರುವಂತಹ ವಾಸನೆ ಏನಿದೆಯಲ್ಲ ಅದು ಮನೆಯ ಒಳಗಡೆ ಹೋದಾಗ ಆ ಒಂದು ವಾಸನೆ ಅಥವಾ ಆ ಒಂದು ಹೊಗೆ ಅನ್ನುವಂಥದ್ದು ಹೋದಾಗ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಕ್ಲಿಯರ್ ಮಾಡುತ್ತೆ ಅಥವಾ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಗುಣವನ್ನು ಅದು ಹೊಂದಿರುತ್ತೆ. ಈ ರೀತಿಯಾದಂತಹದ್ದನ್ನು ಮಾಡಿದಾಗ ಪೌರ್ಣಮಿಯ ದಿನಗಳಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಅದ್ಭುತವಾಗಿ ಇದರಿಂದ ನೀವು ನೆಗೆಟಿವ್ ಎನರ್ಜಿನ ಹೊರಹಾಕಲಿಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಪರಿಹಾರ ಅನ್ನುವಂಥದ್ದನ್ನು ಹುಣ್ಣಿಮೆಯ ದಿನದಂದು ಮಾಡ್ಕೊಂಡು ನೋಡಿ. ಖಂಡಿತವಾಗಿ ನೆಗೆಟಿವ್ ಎನರ್ಜಿಯಿಂದ ಮನೆಯಲ್ಲಾಗ್ತಾ ಇರುವಂಥ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರ್ತೀರ, ಹಾಗೂ ಆರೋಗ್ಯ ಸುಧಾರಣೆ ಕೂಡ ಆಗುತ್ತೆ. ಯಾಕೆಂದರೆ ಅರ್ಧದಂತಹ ಒಂದು ಕರ್ಪೂರದಿಂದ ಆ ವಸ್ತುಗಳನ್ನು ಸುಟ್ಟಾಗ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ಗಳು ಕೂಡ ಸಾಯುತ್ತೆ, ಅದರಿಂದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ, ಮನೆ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ, ಹಾಗೂ ನಿಮ್ಮ ಅಭಿವೃದ್ಧಿ ಅನ್ನುವಂಥದ್ದು ನಿಮ್ಮ ಒಂದು ಮನಸ್ಥಿತಿ ಅನ್ನುವಂಥದ್ದು ಎಲ್ಲಿ ನಿಮ್ಮ ಮನೆಯಿಂದ ನಿಮಗೆ ಚೆನ್ನಾಗಿದ್ದಾಗ ಖಂಡಿತವಾಗಿ ಅಭಿವೃದ್ಧಿಯ ಬಗ್ಗೆ ನೀವು ಮಾತಾಡೋ ಹಾಗೆ ಇರಲ್ಲ, ಅಭಿವೃದ್ಧಿ ಚೆನ್ನಾಗಿರ್ತದೆ. ಇರದಂತಹ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.